ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಗೆಳತಿ ರಾಜೇಶ್ವರಿ. ಎಲ್ಲರಿಗೂ ನಮಸ್ಕಾರ. ಬಹಳ ದಿನಗಳ ಮೇಲೆ ನಿಮ್ಗೆ ವ್ಲಾಗ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಇತ್ತಿತ್ತಲಾಗಿ ಮನಸ್ಸೆ ಓ ಮನಸ್ಸೆ ಅನ್ನುವ ಒಂದು ಸಂಚಿಕೆಯನ್ನ ಜಾಸ್ತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬಾ ಜನ ಅದಕ್ಕೆ ಒಳ್ಳೊಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಹಾಗೆ ಒಳ್ಳೊಳ್ಳೆ ಈ ತರದ ವಿಡಿಯೋಗಳನ್ನ ಎಲ್ಲರ ಮನಸ್ಸಿನ ಒಂದು ಭಾವನೆಗಳನ್ನ ತಾವು ಖಂಡಿತವಾಗಿ ವ್ಯಕ್ತಪಡಿಸ್ತಾ ಇದ್ದೀರಿ ಅನ್ನೋ ಒಂದಿಷ್ಟು ಕಮೆಂಟ್ಸ್ ನನ್ನ ಓದಿದ ಮೇಲೆ ತುಂಬಾ ಖುಷಿ ಅನಿಸ್ತು ಸ್ನೇಹಿತರೆ. ಇದೇ ರೀತಿ ನಿಮ್ ಸಪೋರ್ಟ್ ಯಾವಾಗ್ಲೂ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ. ಹಾಗೆ ನಾನು ಮನಸ್ಸೆ ಓ ಮನಸ್ಸೆ ಅನ್ನೋದನ್ನ ವಿಡಿಯೋನ ನಾನು ಸ್ಟಾಪ್ ಮಾಡಿಲ್ಲ. ಕೆಲವೊಂದಿಷ್ಟು ಮನಸ್ಸುಗಳನ್ನ ನಾನು ಇಂಟರ್ವ್ಯೂ ತಗೋತಾ ಇದ್ದೀನಿ, ಹಾಗೆ ಮಾತಾಡ್ತಾ ಇದ್ದೀನಿ. ಹಾಗೆ ಕೆಲವೊಂದಿಷ್ಟು ಅವ್ರ ಜೊತೆಗೇನೆ ವಿಡಿಯೋ ಮಾಡೋಣ ಅಂತ ಕೂಡ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಹಾಗೆ ಇವತ್ತು ನಾನು ಅಡುಗೆ ಮಾಡ್ತಾ ಇರ್ಬೇಕಾದ್ರೆ ಒಂದು ನಮ್ಮ ಫ್ರೆಂಡ್ಸಿಗೆಲ್ಲ ತೋರಿಸೋಣ, ಎಲ್ಲರಿಗೂ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದೊಂದು ವಿಡಿಯೋ ಮಾಡ್ತಾ ಇದ್ದೆ. ಓಕೆ ಸ್ನೇಹಿತರೆ, ನಾ ಆಲ್ರೆಡಿ ರಾತ್ರಿ ಉಳಿದಂತ ಅನ್ನನ ಅಂದ್ರೆ ಮಿಕ್ಕಿದಂತ ಅನ್ನ, ರಾತ್ರಿ ಹೆಚ್ಚಾಗಿ ಅನ್ನ ಮಾಡಿದ್ರೆ ಬಟ್ ಅದು ಹೆಚ್ಚಾಗಿ ಉಳಿದಿತ್ತಪ್ಪ ಅಂತಂದ್ರೆ ನಾವು ಮತ್ತೆ ಬೆಳಿಗ್ಗೆ ಮಕ್ಕಳಿಗೆ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ ಅಲ್ವಾ ಸ್ನೇಹಿತರೆ. ಯಾವಾಗ್ಲೂ ಬಿಸಿ ಬಿಸಿದೇ ಊಟ ಮಾಡ್ಲಿ ಮಕ್ಕಳು ಅಂತ ಫ್ರೆಶ್ ಆಗಿ ಮಾಡ್ತೀವಿ. ಹಾಗಾಗಿ ಮತ್ತೆ ಅನ್ನ ಉಳಿದಿರುತ್ತೆ, ಅದನ್ನ ತಾಲಿಪಟ್ಟಾದ್ರೂ ಮಾಡ್ತೀವಿ. ಅಥವಾ ನಾನು ಆಲ್ರೆಡಿ ನಿಮಗೆ ಅನ್ನದ್ದು ಒಂದು ಸ್ನ್ಯಾಕ್ಸ್ ಅಂತ ತೋರಿಸಿದ್ದೆ. ಆ ರೀತಿ ಹಲವಾರು ಬಗೆಗಳನ್ನ ಅನ್ನದ ಒಂದು ಐಟಮ್ ಮಾಡ್ಕೊಂಡು ಅನ್ನ ಒಗ್ಗರಣೆ ಹಾಕೊಂಡಾದ್ರೂ ಊಟ ಮಾಡ್ತೀವಿ. ಬಟ್ ಯುನಿಕ್ ಆಗಿ ಇನ್ನೊಂದು ಏನಾದರೂ ಮಾಡೋಣ ಅಂತ ವಿಚಾರ ಮಾಡ್ತಿರ್ಬೇಕಾದ್ರೆ ಇವತ್ತು ಅನ್ನದನ್ನ ತಗೊಂಡು ಚಕ್ಲಿ ಮಾಡೋಣ. ಅಂದ್ರೆ ಸೊಂಡಿಗೆ ತರನೂ ಆಗುತ್ತೆ, ಇವಾಗ ಬಿಸಿಲು ಕೂಡ ಜಾಸ್ತಿ ಇದೆ, ಬಿಸಿಲಿಗೆ ಬೇಗ ಅದು ಡ್ರೈ ಕೂಡ ಆಗುತ್ತೆ. ಡ್ರೈ ಆಗ್ಲಿಕ್ಕೂ ಪರವಾಗಿಲ್ಲ, ಅದನ್ನ ಹಾಗೆ ಕೂಡ ನಾವು ಫ್ರೈ ಮಾಡ್ಕೋಬಹುದು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಒಂದಿಷ್ಟು ಅನ್ನ ಉಳಿದಿತ್ತು. ಹಾಗೆ ನಾ ಮಾಡ್ತಾ ಇದ್ದೆ, ಹಾಗೆ ನನ್ನ ಫ್ರೆಂಡ್ಸ್ಗೋಸ್ಕರ ಇದೊಂದಿಷ್ಟು ಯೂಸ್ ಇದು ವಿಡಿಯೋ ಯೂಸ್ ಆಗುತ್ತೆ ಏನೋ ಅನ್ಕೊಂಡು ಮಾಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ, ಉಳಿದಂತ ಒಂದು ಅನ್ನನ ನಾನು ಏನೇನ್ ಮಾಡ್ತೀನಿ, ಅದಕ್ಕೆ ಏನೇನ್ ಬೇಕು ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ರಾತ್ರಿ ಮಾಡಿದಂತ ಅನ್ನ ಉಳಿದಿತ್ತು, ಸ್ವಲ್ಪ ಜಾಸ್ತಿನೇ ಉಳಿದಿತ್ತು. ಈ ತರ ಆಗಿ ಉಳಿದಿದ್ದ ಅನ್ನನ ನಾನು ಆಲ್ರೆಡಿ ತಾಲಿಪಟ್ ಮಾಡಿ ತೋರಿಸಿದ್ದೀನಿ. ಒಗ್ಗರಣೆ ಅನ್ನ ಮಾಡ್ಕೊಂಡು ಊಟ ಮಾಡ್ಬೋದು, ಅಥವಾ ಅದೇ ರೀತಿ ನಾನು ಒಂಥರ ಯಾವುದದು ಸೇವ್ ಥರ ಅಂತ ಕೂಡ ಮಾಡಿ ತೋರಿಸಿದ್ದೆ. ಹಾಗೆ ಮಾಡಿ ಮಾಡಿ ಬೇಜಾರಾಗಿತ್ತು ಅಂತ ಈ ಥರ ಚಕ್ಲಿ ಮಾಡೋ ಅಂದ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಹಾಗೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆನ ಜಾಸ್ತಿನೇ ತೊಗೊಂಡಿದ್ದೀನಿ, ಯಾಕಂದರೆ ಚಿನ್ನು ಮುಂದೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಸಿಗುತ್ತೆ. ಉಪ್ಪನ್ನು ಕಡಿಮೆ ಹಾಕ್ಕೊಳ್ಳಿ, ಯಾಕಂದರೆ ನಾವು ಅನ್ನ ಮಾಡ್ತಿರ್ಬೇಕಾದ್ರೆ ಉಪ್ಪನ್ನು ಹಾಕ್ಕೊಂಡಿರ್ತೀವಿ. ಇಲ್ಲಿ ಹಸಿಮೆಣಸಿನ್ಕಾಯಿನ ಹಾಕೋಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಬೋದು. ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ತೊಗೊಂಡಿದ್ದೀನಿ. ಓಕೆ, ಇಲ್ಲಿ ಅನ್ನನ ಎಲ್ಲನೂ ಒಂದು ಜಾರಿಗೆ ಹಾಕೋತಾ ಇದ್ದೀನಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ನೀವು ಈ ಮಿಕ್ಸರ್ ಏನು ಮಾಡ್ತೀವಲ್ವ ಅದಕ್ಕೆ ನೀರು ಒಂದು ಡ್ರಾಪು ಕೂಡ ಹಾಕೋಗಿಲ್ಲ, ಯಾಕಂದರೆ ಆಲ್ರೆಡಿ ಅನ್ನದಲ್ಲಿ ನೀರಿನ ಅಂಶ ಇರೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ತಳಗಡೆ ಈ ಥರ ಗಟ್ಟಿಯಾಗಿ ಅಥವಾ ಹೊತ್ತಿದಂಥ ಅನ್ನ ಇದ್ದರೆ ಅದನ್ನು ನೀವು ಮಿಕ್ಸರ್ ಜಾರಿಗೆ ಹಾಕಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಇಲ್ಲಿ ಇದಕ್ಕೆ ಜೀರಿಗೆ ನೋಡಿ, ಅನ್ನಕ್ಕೆ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ, ಸ್ವಲ್ಪನೇ ಉಪ್ಪು ತೊಗೊಂಡಿದ್ದಕ್ಕಿಂತ ಕಡಿಮೆ ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಹಾಗೆ ಇಲ್ಲಿ ಹಸಿಮೆಣಸಿನ್ಕಾಯಿ ಕೂಡ ಮುರಿದು ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಮಿಕ್ಸರ್ ಮಾಡ್ಕೊಂಡು ಬಂದ್ಬಿಡೋಣ. ತುಂಬಾ ಈಸಿ, ಬೇಗ ನಿಮಗೊಂದು 10-15 ನಿಮಿಷದಲ್ಲಿ ಈ ರೀತಿ ಒಂದು ಸ್ನ್ಯಾಕ್ಸನ್ನ ಮಾಡಿಕೊಡ್ಬೋದು ನೀವು ಮಕ್ಕಳಿಗೆ. ಹಾಗೆ ಹಸಿದಿದ್ದಾಗೂ ಕರಿಬೋದು, ಡ್ರೈ ಆದಮೇಲೂ ಕೂಡ ಕರಿಬೋದು. ನೋಡಿ ಈ ರೀತಿ ತೆರೆ ತೆರೆಯಾಗಿ ಒಮ್ಮೆ ರುಬ್ಕೊಂಡಿದ್ದೆ, ಇನ್ನೂ ಒಂದ್ಸಲ ರುಬ್ತಾ ಇದ್ದೀನಿ ಸಾಫ್ಟಾಗಿ. ನೀರು ಎಷ್ಟು ಹಾಕೋಗಿಲ್ಲ, ಯಾಕಂದರೆ ಆಲ್ರೆಡಿ ಅದು ಮೆತ್ತಗ ಆಗಿಬಿಟ್ಟಿದೆ. ಇನ್ನೊಂದ್ಸಲ ರುಬ್ಬಿದಾಗ ಸಾಫ್ಟ್ ಆಯಿತು. ಈ ರೀತಿ ಒಂದು ಪ್ಲಾಸ್ಟಿಕ್ ಪೇಪರ್ನ ಒಂದು ಮಡೆ ಮೇಲೆ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಆಯಿಲ್ ಅಥವಾ ಅನ್ನ ಎಣ್ಣೆ ಅಂತ ಏನು ಹೇಳ್ತೀವಲ್ಲ ನಾವು ಬಳಸ್ತಕ್ಕಂಥ ಅಡುಗೆಗೆ ಬಳಸೋ ಎಣ್ಣೆನ ಒಂದು ಡ್ರಾಪ್ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಒರೆಸ್ತಾ ಇದ್ದೀನಿ. ಯಾಕಂದರೆ ಅದು ಎದ್ದು ಬರಲಿ ಅನ್ನೋ ಕಾರಣಕ್ಕೆ, ಏನು ಹಚ್ಚಲೇ ಇಲ್ಲಂದ್ರೆ ಪರವಾಗಿಲ್ಲ, ತಾನಾಗಿ ಒಣದ್ಮೇಲೆ ಡ್ರೈ ಆದಮೇಲೆ ಎದ್ದು ಬರುತ್ತೆ. ಓಕೆ, ಈ ರೀತಿ ಎಣ್ಣೆ ಹಾಕ್ಕೊಂಡು ಪ್ಲಾಸ್ಟಿಕ್ ಕವರ್ನ ಚೆನ್ನಾಗಿ ತಿಕ್ಕೊಂಡಾದ್ಮೇಲೆ ನಾವು ಈ ರೀತಿ ಒಂದು ಸೊಂಡಿಗೆ ಮಾಡೋ ಮಣಿ ಅಂತ ಏನು ಹೇಳ್ತೀವಲ್ವ ಅದಕ್ಕೆ ನಾವು ಚಕ್ಲಿ, ಇದೊಂದು ಪ್ಲೇಟ್ ಬರುತ್ತೆ, ಚಕ್ಲಿ ಪ್ಲೇಟ್ನ ಹಾಕ್ಕೊಂಡು ಒಳಗಡೆ ಒಂದು ಸ್ಪೂನ್ ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸುತ್ತ ಸವರ್ಕೋಬೇಕು ಈ ರೀತಿಯಾಗಿ, ಯಾಕಂದರೆ ಈಸಿಯಾಗಿ ಬರಲಿ ಅನ್ನೋ ಕಾರಣಕ್ಕೆ. ಸಾಫ್ಟಾಗೇ ಇರುತ್ತೆ, ಇದು ಅನ್ನ ಮಾಡಿರ್ತೀವಲ್ವ ತುಂಬ ಸಾಫ್ಟಾಗಿರುತ್ತೆ, ಈಸಿಯಾಗೇ ಬರುತ್ತೆ, ಏನೂ ಮಾಡೋದಕ್ಕೂ ತ್ರಾಸಾಗೋದಿಲ್ಲ. ಈ ರೀತಿಯಾಗಿ ನಾನು ಏನು ಅದನ್ನು ಅನ್ನದ್ದು ಮಾಡಿದ್ನಲ್ವ ಈ ರೀತಿಯಾಗಿ ಗುಂಡ ಗುಂಡಾಗಿ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಈಸಿಯಾಗಿ ನಮಗೆ ಮಾಡೋದಕ್ಕೆ ಅಳತೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ಥರ ಈ ರೀತಿ ಒಂದು ಪ್ಲೇಟಲ್ಲಿ ಗುಂಡಿ ಮಾಡಿ ಇಟ್ಕೋತಾ ಇದ್ದೀನಿ. ಒಂದಿಷ್ಟು ಅನ್ನಕ್ಕೆ ಎಷ್ಟೊಂದು ಚಕ್ಲಿ ಆಗ್ತಾವೆ ಅಂದರೆ ನೋಡಿ ಸ್ನೇಹಿತರೆ,
ಜಾಸ್ತಿನೇ ಆಗ್ತಾವೆ ನೋಡಿ. ಇಲ್ಲಿ ಒಂದು 4 ಗುಂಡ ಮಾಡಿಟ್ಕೊಂಡೆ. ಇವಾಗಿದ್ದು ತುಂಬ ಈಸಿ, ನೀವು ಚಕ್ಲಿನೇ ಮಾಡಬೇಕಂತೇನಿಲ್ಲ, ಕೈಯಿಂದ ಕೂಡ ಅದನ್ನು ಗುಂಡು ಗುಂಡ ಥರ ಮಾಡಿ ಕೂಡ ಇಟ್ಕೋಬೋದು. ಈಗ ಇದು ಎಣ್ಣೆ ಹಚ್ಕೊಂಡು ಏನು ಇಟ್ಕೊಂಡಿದ್ದೀವಲ್ವ ಸ್ನೇಹಿತರೆ, ಇದಕ್ಕೆ ನಾವು ಈ ರೀತಿ ಗುಂಡ ಮಾಡಿ ಇಟ್ಕೊಂಡಿದ್ದನ್ನು ಈ ಹೂರ್ಣನ ಇದರೊಳಗೆ ತುಂಬ್ಕೋಬೇಕು. ಜಾಸ್ತಿ ಹಾಕಿದರೆ ನಿಮಗೆ ಮುಚ್ಚುಳಿಕೆ ಹಾಕೋಕ್ಕೆ ಬರೋದಿಲ್ಲ, ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ ಸ್ನೇಹಿತರೆ. ಚಕ್ಲಿ ಅನ್ನದ ಚಕ್ಲಿ ಅಂತ ಹೇಳ್ಬೋದು. ಅಕ್ಕಿ ಹಿಟ್ಟಿಂದು ಸಡ್ಗೆ ಮಾಡೋ ಪ್ರೊಸೆಸ್ ತುಂಬಾ ದೊಡ್ಡದು. 3 ದಿನ ಅಕ್ಕಿ ನೆನೆ ಇಟ್ಟು ಅದನ್ನು ರುಬ್ಬಿ ದೋಸೆ ಹಿಟ್ಟಿನ ಥರ ಮಳ್ಳಿಸಿ ಮಾಡಬೇಕಾಗುತ್ತೆ, ಚೆನ್ನಾಗಿ ಕುದಿಸಿ. ಇದು ತುಂಬಾ ಈಸಿ, ಹಾಗೆ ಬಿಸಿಲು ಕೂಡ ಜಾಸ್ತಿ ಇರೋದ್ರಿಂದ ಬೇಗ ಡ್ರೈ ಆಗುತ್ತೆ, ಒಂದು 1/2 ಗಂಟೆಯಲ್ಲಿ ಮಾಡಿಬಿಡ್ಬೋದು. ಓಕೆ ನೋಡಿ, ಪಟಾಪಟ್ ಅಂತ ಆಗ್ತಾಯಿದೆ. ಓಕೆ, ಇದು ಖಂಡಿತವಾಗೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಸಲ ಮನೆಯಲ್ಲಿ ಮಾಡಿ ನೋಡಿ, ಮಾಡಿದ ಮೇಲೆ ತಿಂದಾದ ಮೇಲೆ ಕಮೆಂಟ್ಸನ್ನು ಬರೀರಿ, ತುಂಬ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ನಾನು ನಿಮಗೆ. ಮಾಡಿ ಪರವಾಗಿಲ್ಲ, ಮಕ್ಕಳು ಕೂಡ ತುಂಬ ಚೆನ್ನಾಗಿ ಬರ್ತಾರೆ, ಇಷ್ಟಪಟ್ಟು ತಿಂತಾರೆ ಮಕ್ಕಳು. ನೋಡು, ಒಂದಿಷ್ಟು ಅನ್ನ ಉಳಿದಿತ್ತು, ಇಷ್ಟೊಂದು ಸಂಡಿಗೆ ಆಯಿತು. ಓಕೆ, ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಸ್ನೇಹಿತರೆ. ಒಂದ್ಸಲ ಮಾಡಿ ತಿಂದಾದ್ಮೇಲೆ ಕಮೆಂಟ್ಸನ್ನು ಬರೀರಿ. ಸರಿ, ನೋಡ್ಕೊಂಡು ಬಂದಿರಲ್ಲ ಸ್ನೇಹಿತರೆ, ತುಂಬಾ ಸಿಂಪಲ್. ಉಳಿದಂತ ಒಂದ್ ಸ್ವಲ್ಪ ಅನ್ನ ಇದ್ರೆ ಅದನ್ನ ಜಸ್ಟ್ ಮಿಕ್ಸರ್ ಹಾಕೊಂಡು ಈ ತರದ ಒಂದು ಚಕ್ಲಿಗತ್ತೆ ಮಾಡ್ಕೊಂಡು, ಅಥವಾ ನಿಮ್ಗೆ ಬೇರೆ ಬೇರೆ ಡಿಸೈನ್ ಅದರಲ್ಲಿ ಬರ್ತಕ್ಕಂತ ಒಂದ್ 4-5 ಮಣಿಗಳು ಇರ್ತಾವ, ಅದರಲ್ಲಿ ಬೇರೆ ಬೇರೆ ಯೂಸ್ ಮಾಡಿದ್ರೂ ಮಾಡ್ಬೋದು, ಅಥವಾ ಬಟ್ ಸಂಡಿಗೆ ಅಂತ ಈ ರೀತಿ ಗುಂಪಿಯಾಗಿ ಇಟ್ಕೊಂಡು ಕೂಡ ಮಾಡ್ಬೋದು. ತುಂಬಾ ಚೆನ್ನಾಗಿ ಇರುತ್ತೆ, ಅಂದ್ರೆ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ. ನೀವು ಬೇಕಿದ್ದಲ್ಲಿ ಅದಕ್ಕೆ ಆನಿಯನ್ ಅಥವಾ ಉಳ್ಳಾಗಡ್ಡಿ ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ಮಿಕ್ಸ್ ಮಾಡ್ಬೋದು ಸ್ನೇಹಿತರೆ. ನಿಮಗೆ ಈ ಒಂದು ಸಣ್ಣ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಅಥವಾ ನಿಮ್ಗೆ ಲೈಕ್ ಮಾಡಕ್ ಮನಸ್ಸಿಲ್ಲ ಅಂದ್ರೂ ಕೂಡ ಈ ವಿಡಿಯೋನ ಇನ್ನೊಬ್ಬರಿಗಾದ್ರೂ ಯೂಸ್ ಆಗುತ್ತಾ ಅನ್ನೋಗೋಸ್ಕರ. ಬಹಳ ಜನರ ಮನೆಯಲ್ಲಿ ಮಿಕ್ಸರ್ ಇರೋದಿಲ್ಲ, ಅನ್ನ ಬೆಳಗ್ಗೆ ಎಷ್ಟೊಂದು ಉಳಿದಿದ್ರೆ ನಾವು ಫ್ರಿಜ್ ಅಲ್ಲಿ ಇಟ್ಟು ಅದನ್ನ ಸೇವ್ ಮಾಡಿಕೊಂಡು ನೆಕ್ಸ್ಟ್ ಡೇ ತಿನ್ಬೋದು. ಬಹಳ ಮನೆಯಲ್ಲಿ ಫ್ರಿಜ್ ಇರೋದಿಲ್ಲ ಅಥವಾ ಮಿಕ್ಸರ್ ಕೂಡ ಇರೋದಿಲ್ಲ, ಅನ್ನನ ಕೈಯಿಂದ ಚೆನ್ನಾಗಿ ಮುಗುಚು ಕೂಡ ಈ ರೀತಿ ಮಾಡ್ಬೋದು. ಅಂದ ಜನಕ್ಕಾದ್ರೂ ಈ ವಿಡಿಯೋ ಯೂಸ್ ಆಗ್ಲಿ ಅನ್ನೋಗೋಸ್ಕರ ಮಾಡ್ತಾ ಇದ್ದೀನಿ. ಖಂಡಿತವಾಗಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಇನ್ನೊಬ್ಬರಿಗಾದ್ರೂ ಶೇರ್ ಮಾಡಿ. ಹಾಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಹಾಗೆ ಪಕ್ಕಕ್ಕೆ ಬರೋ ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ವಿಡಿಯೋನ ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಖಂಡಿತವಾಗಿ ತಿಳಿಯೋದಿಲ್ಲ. ಕಂಟಿನ್ಯೂ ಆಗಿ ನೋಡಿ, ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ. ಹಾಗೆ ಒಳ್ಳೊಳ್ಳೆ ಕಮೆಂಟ್ಸ್ ಕೂಡ ಬರೀರಿ. ಹಾಗೆ ನಾನು ಹೇಳಿದ್ನೆಲ್ಲ ಇತ್ತಿತ್ತಲಾಗಿ ಮನಸ್ಸೆ ಓ ಮನಸ್ಸೆ ಅನ್ನೋ ಒಂದು ಸಂಚಿಕೆಯನ್ನು ಬಿಡ್ತಾ ಇದ್ದೀನಿ. ತುಂಬ ಜನರಿಗೆ ಅದಕ್ಕೆ ರೆಸ್ಪಾನ್ಸ್ ಬರ್ತಾನೆ ಇದೆ, ಹಾಗೆ ನನಗೂ ಕೂಡ ಆ ಥರ ಮಾಡ್ತಾ 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 ತುಂಬ ಜನರ ಜೊತೆ ಬೆರಿತಾ ಇದ್ದೀನಿ. ತುಂಬ ಜನರುಗಳ ಮನಸ್ಥಿತಿನ ನಾನು ಅರಿತು, ಕೆಲವು ಜನ ವಿಡಿಯೋಕ್ಕೆ ಬರಕ್ ಇಷ್ಟ ಪಡಲ್ಲ, ಹಾಗಾಗಿ ಅವರ ಒಂದು ಮನಸ್ಥಿತಿನ ನನ್ನ ಒಂದು ಯೂಟ್ಯೂಬ್ ಮುಖಾಂತರ ತರಬೇಕು ಅಂತ ಒಂದು ಪ್ಲಾನ್ ಅಲ್ಲಿ ಇರೋದ್ರಿಂದ ಅದನ್ನ ಅಲ್ಲಿಗೆ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ ಸ್ನೇಹಿತರೆ. 23 ಸಂಚಿಕೆ ಆಗಿರ್ಬೋದು ಅನ್ಕೋತಾ ಇದ್ದೀನಿ ನಾನು, 50 ವರೆಗೆ ಮಾಡಬಹುದು ಅಂತ ಒಂದು ರೀಚ್ ಮಾಡಬೇಕು ಅಂತ ಒಂದಿಷ್ಟು ನೋಟ್ ಮಾಡ್ಕೊಂಡಿದ್ದೀನಿ, ನೋಡೋಣ. ಅದಕ್ಕೂ ಕೂಡ ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಸಣ್ಣ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರಿ, ಹೋಗ್ಬರೋದ, ಮತ್ತೆ ಹೊಸದೊಂದು ವಿಡಿಯೋದೊಂದಿಗೆ ಬರಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳೊಂದಿಗೆ, ತಮ್ಮ ರಾಜೇಶ್ವರಿ.